ಮೊಟ್ಟಮೊದಲನೇದಾಗಿ ಘಾಟಿ ಸುಬ್ರಹ್ಮಣ್ಯಮಕ್ಕೆ ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ಯಾವಾಗಲೂ ಕೂಡ ನಾನು ಬರ್ತಾ ಇರ್ತೇನೆ. ಸುಮಾರು ಒಂದು ತಿಂಗಳಿಂದ ಬರಬೇಕಾಯಿತು. ಕೆಲಸದ ಬಹಳಿಂದ ಬರೋಕ್ಕಲ್ಲ. ಇವತ್ತು ಬಂದು ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದಿದ್ದೀನಿ. ಸಮಸ್ತ ಕನ್ನಡ ನಾಡಿನ ಸುಭಿಕ್ಷೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ವರ್ಣದಲ್ಲಿ ಖಂಡಿತವಾಗಿಯೂ ನಾವು ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತೀವಿ. ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದಂಗೆ ಅಲ್ಲಿ ಪ್ರಬಲ ಫೈಟನ್ನು ಕೊಡ್ತೀವಿ ಮತ್ತು ಅವರ ಅನಿಸಿಕೆಯಂತೆ ವಿಜೇಂದ್ರ ಅವರು ನಿಲ್ಲಬೇಕನ್ನುವಂಥದ್ದು ಅಲ್ಲಿಯ ಜನರ ಬೇಡಿಕೆ ಆಗಿದ್ದರೆ ಅಂತಿಮ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನವನ್ನು ಮಾಡ್ತೀವಿ. ಅದೇ ಈಗ ಈ ಆ ಕ್ಷೇತ್ರದ ಬಗ್ಗೆ ಯಡಿಯೂರಪ್ಪನವರು ಎಲ್ಲ ಸಮೀಕ್ಷೆ ಮಾಡಿ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅವರೇ ಸದಸ್ಯರಿದ್ದಾರೆ. ಅಲ್ಲೇ ಪಾರ್ಲಿಮೆಂಟ್ ಬೋರ್ಡಲ್ಲಿ ಅಂತಿಮ ತೀರ್ಮಾನ ತಗೋತೀವಿ.